ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್ಸ್. ಎಸ್, ಇದು ಯುಗಾದಿ ಹಬ್ಬದ್ದು ವ್ಲಾಗ್ 2 ಆಗಿ ಬರುತ್ತೆ. ಅಂದರೆ ವ್ಲಾಗ್ 1 ಅಲ್ಲಿ ಅತ್ತೆ ಮನೆದು ಹಾಕ್ತೀನಿ, ವ್ಲಾಗ್ 2 ಇದು ಅದಾದಮೇಲೆ ಬರುತ್ತೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಏನದು ಅಂದರೆ ನಮ್ಮ ಮಾವವ್ರ ಅಪ್ಪ ಅಮ್ಮನ ಸಮಾಧಿ ಹತ್ರ ಎಲ್ಲ ಹೋಗಿ ಪೂಜೆ ಮುಗಿಸ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಸೊ ಮನೆಗೆ ಬರ್ತಿದ್ದಂಗೆನೆ ಇಲ್ಲಿ ತೋಟದ ಹತ್ರ ಬಂದ್ವಿ ಅಜ್ಜಿ ಪೂಜೆಗೆ ಅಂತೇಳಿ. ಸೊ ಬನ್ನಿ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಇದರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಓಕೆನಾ? ಸುಸ್ತಾಗ್ತಾ ಇದೆ ಬಿಸಿಲಿಗೂ, ಅದಕ್ಕೂ ಇವ್ರು ಎಷ್ಟು ಫಾಸ್ಟ್ ಅಂತ ನೋಡಿ ಫ್ರೆಂಡ್ಸ್. ಬಂದು 1 ನಿಮಿಷದಲ್ಲೇ ಪೂಜೆ ಮುಗಿದೋಯ್ತು ಫ್ರೆಂಡ್ಸ್. ಏನ್ ಕರಿತಿಜ್ಜಮ್ಮ, ಹಾಯ್ ಮಾಡಿಲಿ. ಹಾಯ್ ಫ್ರೆಂಡ್ಸ್. ಅನ್ವಿತಾ ಇಲ್ಲಾಡು, ಅನ್ವಿತಾ ಇದಿ ಪೂಜೆ ಮಾಡ್ತಾಳಂತೆ ಕಣೋ. ಇಲ್ಲೋಡ, ಅದಕ್ಕೆ ಹಾಯ್ ಮಾಡು. ಹಾಯ್ ಕುಣಿಯದ ಸರ ಹೇಳ್ಕೊಡು ನಂಗೆ. ಸರ ಇಲ್ಲದೆ ಸೊ ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಅವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ ಇದಾರಲ್ಲ, ಅಂದರೆ ನಮ್ಮ ಮನೇಲಿ ನಮ್ಮ ತಾತ ಇದೆಯಲ್ಲ, ಸೊ ಅವರ ಪ್ರೀತಿಯ ಮಿಸ್ಸಸ್ಸು. ಸೊ ಅವ್ರದ್ದು ನಮ್ಮ ತೋಟದಲ್ಲೇನೇನೇ ಗುಂಡಿ ಅಂದರೆ ಮುಚ್ಚಿರೋದು, ಹಲ್ಸಿನ ಮರ ಇದೆ, ಹಲ್ಸಿನ ಮರದ ಕೆಳಗಡೆ ಮುಚ್ಚಿರೋದು. ಸೊ ಅದಕ್ಕೆ ಇಲ್ಲಂಗೆ ಪೂಜೆ ಮಾಡ್ತಾ ಇದ್ದೀವಿ. ಅಂತಂದರೆ ಏನಂತಾರ ನಮ್ಮ ಮನೇಲಂದರೆ ಅವಾಗ ನಮ್ಮ ಅಜ್ಜಿ ಸಕ್ಕಾಗಿ ನೋಡ್ಕೊಂಡಿದ್ದಾರೆ. ನಾವು 6th ಪಾಸ್ ಆಗಿ 7th ಏನೋ ಅವಾಗ ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಆಗಿ ಇದ್ದಿರೋಗಿದ್ದು. ಸೊ ತೋಟದಲ್ಲೇ ಮುಚ್ಚಿ ಮಣ್ಣು ಮಾಡಿದ್ದೀವಿ ನಾವು. ಸೊ ಅದಕ್ಕೆ ಹಂಗೆ ಪೂಜೆ ಮಾಡೋಣ ಅಂತೇಳಿ ನಾನು ನನ್ನ ತಮ್ಮ ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ವಲ್ಲ, ಇವಳು ಪೂಜೆ ಮಾಡೋಕ್ಕೆ ಕಡ್ಡಿ ಮನೆಯಲ್ಲೂ ಹಂಗೆ ಮಾಡ್ತಾಳಂತೆ ಮಮ್ಮಿ ಹೇಳ್ತಾಯಿದ್ರು. ಕಡ್ಡಿ ಪೂಜೆ ಮಾಡೋದೇನಾದರೂ ನೋಡಿದ್ರೆ ಅಮ್ಮ ನನಗೆ ಅಮ್ಮ ನನಗೆ ಅಂತೇಳಿ ಕಡ್ಡಿ ಇಸ್ಕೊಂಡು ಅವಳು ಪೂಜೆ ಮಾಡ್ತಾ ಇದ್ದಾಳೆ ಇಲ್ಲಿ. ಆಮೇಲೆ ಎಷ್ಟು ಹಾವುಗಳು ನೋಡ್ಬಿಟ್ಟಿದೀವ ಕಣೋ, ಅದರಲ್ಲಿ ಪುರ್ಕ್ ಪುರ್ಕ್ ಅಂತ ಸೌಂಡ್ ಬರೋದ, ಮೆಲ್ಲಗೆ ಡೌಟ್ ಮೇಲೆ ಬಂದ್ರೆ ಹಾವು ಸೈಲೆಂಟ್ ಆಫ್ ಮಾಡಿವು. ಬ್ಯಾಗ್ ಎತ್ಕೊಂತೀನಿ ರೀ, ಸೌತೆಕಾಯಿ ಬಿತ್ತಾ ಅಂತೀನಿ ನಂಗೆ. ಸೊ ತೋಟಕ್ಕೆ ಬಂದಿದ್ವಿ, ಅಜ್ಜಿ ಗುಂಡಿ ಪೂಜೆ ಮುಗೀತು. ಅಂದರೆ ವೀರಮಸ್ತಮ್ಮ ಅಂದರೆ ನಾಗರು ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕಿತ್ತು. ಬಟ್ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಅಲ್ಲಿ ಪೂಜೆ ಮುಗಿದೋಗಿತ್ತು. ಅದಕ್ಕೆ ಸರಿ ಆಯಿತು ಅಜ್ಜಿ ಪೂಜೆಗೆ ಅಂದ್ಬಿಟ್ಟು ನನ್ನ ತಮ್ಮ ಬರ್ತಾಯಿದ್ದ ಹಂಗೇನೇ ಅವನು ಸರಿ ಬನ್ನಿ ಬಾ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗಿನ ತೋಟದಲ್ಲಿ. ನೋಡಿ ಬನ್ನಿ ನಮ್ಮ ತೋಟ, ಅಂದರೆ ಆಲ್ರೆಡಿ ಹಳ್ಳಿ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಲ್ಲ. ಸೊ ಇವಾಗ ಏನೇನು ಬೆಳೆದಿದ್ದಾರೆ ಅಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇದು ಫಸ್ಟ್ ಹೀರೆಕಾಯಿ ಹಾಕಿದ್ದು, ಅದೇ ಗಿಡದಲ್ಲಿ ಇವಾಗ ಸೌತೆಕಾಯಿ ಹಾಕಿದ್ದಾರೆ. ಸೌತೆಕಾಯಿ ಕಿತ್ಕೋಬೇಕು ಇವಾಗ ನಾವು. ನೋಡಿ ಕಾಣಿಸ್ತಿದ್ಯಾ? ನೋಡಿ ನಮ್ಮ ಪ್ರಿನ್ಸೆಸ್ ಲಂಗ ಬ್ಲೌಸ್ ಹಾಕ್ಕೊಂಡು ಫುಲ್ಲು ಓಡಾಡ್ತಾವಳೆ. ಬಳೆ ಯಾರು ಕೊಡ್ಸಿದ್ದು ಅಂದರೆ ಮಾಮ ಅಂತಾಳೆ, ಸರ ಯಾರು ಕೊಡ್ಸಿದ್ದು ಅಂದರೆ ಮಾಮ ಅಂತಾಳೆ, ಕೊಡು ಅಂದರೆ ಕೊಡಲ್ಲ ಅಂತಾಳೆ. ಅನ್ವಿತಾ ಇಲ್ಲಾಡಿಲಿ, ನೋಡಿ ಲಂಗ ಬ್ಲೌಸ್ ಹಾಕೊಂಡು ಲಕ್ಕ ಲಕ್ಕ ಅನ್ಕೊಂಡು ಓಡಾಡ್ತಾ ಇದ್ದಾಳೆ. ಫೋಟೋ ತೆಗಿತೀನಿ. ಅವಳಿಗೆ ಏನೋ ಸಿಕ್ತಂಗ ಆಗೋಗಿದೆ ಅಮ್ಮ ಬಾಯಿಲಿ, ಇಲ್ವಾ ಅಲ್ವಾ ಹಂಗೆ ಹಿಂಗೆ ಅಂತ ಎಲ್ಲ ಕಡೆ ಕರ್ಕೊಂಡು ಓಡಾಡ್ತಾ ಇದ್ಲು. ಆಮೇಲೆ ಇನ್ನೊಂದೇನು ಗೊತ್ತಾ, ಅವಳಿಗೆ ಫೋಟೋಸು ವಿಡಿಯೋಸ್ ತೆಗಿತಾ ಇದ್ದೀವಿ ಅಂತ ಏನೇನೋ ಫೋನ್ ಗೊತ್ತಾಗೋದ್ರೆ ಮಾತಾಡೋಳು ಸ್ಟಾಪ್ ಮಾಡಿಬಿಡ್ತಾಳೆ, ಇಲ್ಲ ಅಂದರೆ ನೀನು ಫೋಸ್ ಕೊಡೋದೊಂದು ಮಾಡಲ್ಲ. ನಾವು ಅವಳಿಗತ್ರ ಒಂದು ಫೋಸ್ ಕೊಡಬೇಕು ಅಂದರೆ ಏನೇನು ಸಾಹಸ ಪಡಬೇಕು ಗೊತ್ತಾ, ಅದಕ್ಕೆ ಅವಳನ್ನ ಓಡಾಡೋಕೆ ಬಿಟ್ಬಿಡೋದು. ನ್ಯಾಚುರಲ್ಲಾಗಿ ಯಾವ ಥರ ಬರುತ್ತಲ್ಲ ಆ ಥರ ಫೋಟೋ ತೊಗೊಳ್ತೀವಿ. ಅಮ್ಮ ಇಲ್ಲಿ ನೋಡು ಇಲ್ಲಿ ನೋಡು ಅಂದ್ರೂ ನೋಡಲ್ಲ ಅವಳು, ಅವಳ ಪಾಡಿಗಳು ಓಡಾಡ್ತಿರ್ತಾಳೆ. ಅದು ಫೋಟೋ ಫೋನ್ ಕ್ಯಾಮ್ರಾ ಆನ್ ಮಾಡೋದಕ್ಕಿಂತ ಮುಂಚೆ ಅಥವಾ ಫೋಟೋ ತೋರ್ಸೋಕೆ ಮುಂಚೆ ಆದರೆ ಮಾತಾಡ್ತಾ ಇರ್ತಾಳೆ, ಇದೆಲ್ಲ ಮಾಡ್ತಾಳೆ. ನೋಡಿ ಬೇಕು ಬೇಕು ಅಂದ್ಬಿಟ್ಟೆ ಮಾತಾಡಲ್ಲ.
ಮತ್ತೆ ಇಲ್ಲಿ ನಾವು ಅಂದ್ರೆ ಅವಾಗ ನಾವು ಚೈಲ್ಡ್ಹುಡ್ ಅಲ್ಲಿ ಎಲ್ಲ ತೋಟದಲ್ಲಿ ಹೆಂಗಿದ್ವಿ ಅಲ್ವಾ, ಸೊ ಅದನ್ನೆಲ್ಲ ಚೇತು ಬಂದಿದ್ನಲ್ಲ ನನ್ನ ಜೊತೆ, ಅವನ ಜೊತೆ ಶೇರ್ ಮಾಡ್ತಾ ಇದ್ದೆ ಹಿಂಗೆ ಹಂಗಂಗೆ ಅಂತೆಲ್ಲ. ನಿಧಾನ ಕೇಳಿಸ್ಬಿಡೋ ಇಲ್ಲಾದ್ರೆ ನೋಡ್ರು. ಇಲ್ಲಿ ಎಳ್ನೀರ್ನ ಕಟ್ ಮಾ ಕಿತ್ತಿದಲ್ವಾ, ಸೊ ಆಯ್ತು ಹೆಂಗಿದ್ರು ಕೀಳ್ತಾ ಇದ್ದೆ ಅಲ್ವಾ, ಒಂದೆರಡು ಜಾಸ್ತಿನೇ ಕೀಳು ಮನೆಗೆ ತಗೊಂಡು ಹೋಗ್ತೀನಿ ಅಂತೇಳಿ ಕೇಳಿಸ್ತಾ ಇದ್ದೀನಿ. ಮತ್ತೆ ಹಿಂಗೆ ಅಂದ್ರೆ ಮರಗಳೆಲ್ಲ ತುಂಬಾ ಇಟ್ಟಿದ್ಯಲ್ಲ ರೋಟಿ ಅಂತೇಳಿ ಇದೆಯಲ್ಲ, ಸೊ ರೋಟಿದಲ್ಲಿ ಎಳಿಬೇಕು, ಅದು ಒಂದೊಂದ್ಸಲ ಕಾಯಿ ಕೆಳಗೆ ಬಿದ್ದೋಗ್ತಾ ಇತ್ತು. ಮತ್ತೆ ಇನ್ನೊಂದೇನಂದ್ರೆ ನಾವು ಚಿಕ್ಕವರದ್ದಾಗೆಲ್ಲ ಇದು ಇಷ್ಟಿಷ್ಟೇ ಮರಗಳು ಇರ್ತಿತ್ತು ಅಂದ್ರೆ ನಮ್ಗೆ ಎಟ್ಕೋತಾ ಇತ್ತು, ಅಷ್ಟು ಮರ ಇರ್ತಿತ್ತು. ಸೊ ಅವಾಗೆಲ್ಲ ಕೈಯಲ್ಲಿ ಎತ್ಕಿತ್ಕೊಂಡು ತಿನ್ಬಿಡ್ತಾ ಇದ್ವಿ. ಇವಾಗೆಲ್ಲ ರೋಟಿನೇ ಬೇಕು, ಅದು ಎಟ್ಕೋದು ಇಲ್ಲ ಮರ ಹತ್ತಕ್ಕೂ. ನಮ್ಮ ಅಂದರೆ ನನ್ನ ತಮ್ಮ ಹತ್ತಲ್ಲ ಮರನ, ನಮ್ಮ ತೇಜು ಆದರೆ ಸಕ್ಕತ್ತಾಗೋದು ತಾನೆ. ಬಟ್ ಅವನಿಗೆ ಇವಾಗ SSLC ಅಲ್ವಾ, ಸೊ ಸ್ಪೆಷಲ್ ಕ್ಲಾಸಸ್ಸು ಎಕ್ಸಾಮ್ಸು ಎಲ್ಲ ನಡೀತಾ ಇದೆ. ಮತ್ತು ಇವತ್ತು ಹಬ್ಬ ಅಂದ್ಬಿಟ್ಟು ಮನೇಲೇ ಇದ್ದ, ಅದು ಬಿಟ್ಟರೆ ಸ್ಕೂಲಲ್ಲೇ ಹಾಕೊಂಡ್ಬಿಡ್ತಾರೆ ನೈಟ್ ಎಲ್ಲ. ಬೇಕಾಗಿದೆ ನೋಡಿ, ಯಾರಿಗಾದರೂ ಓಕೆ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡ್ಕೊಳ್ಳಿ ಒಂದ್ಸಲ ಫೇಸ್ನ. ಈ ಕಡೆ ತೋರ್ಸ ಏ ತೋರ್ಸ. ಸೊ ನಮ್ಮನೇಲಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಅವನ್ನ ರೇಗಿಸೋದು ಅವನ ನನ್ನ ರೇಗಿಸೋದು ಸಖತ್ತು ಕಾಮನ್ ಆಗ್ಬಿಟ್ಟಿದೆ. ಎಷ್ಟು ಕಾಲು ಎಳಿತಾನೆ ಅಂದರೆ ನನಗೆ ಅಷ್ಟು ಕಾಲು ಎಳಿತಾನೆ, ನಾನು ಅಷ್ಟೇನೇ. ಯಾವಾಗೆಲ್ಲ ಸಿಗುತ್ತೋ ಅವನ್ನ ರೇಗಿಸೋಕೆ ಅಷ್ಟು ರೇಗಿಸ್ಕೊಂಬಿಡ್ತೀನಿ. ಮತ್ತು ಇವಾಗ ಸೌತೆಕಾಯಿ ಮತ್ತು ಎಳ್ನೀರೆಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಮತ್ತು ನಿಮ್ಮ ಮನೇಲೂ ಎಲ್ಲ ಯಾರ್ಯಾರು ನಿಮ್ಮಣ್ಣ ತಮ್ಮದಿರ್ನ ಹಿಂಗೆ ರೇಗಿಸ್ತೀರಾ ಅಥವಾ ಅವ್ರು ನಿಮ್ಮನ್ನ ರೇಗಿಸ್ತಾರಾ ಅಂತೇಳಿ ತಿಳಿಸಿ, ಓಕೆನಾ. ಮತ್ತು ಇನ್ನೊಂದೇನಂತೆ, ಮದುವೆಗೆ ಮುಂಚೆ ಆದರೆ ಎಷ್ಟು ಜಗಳ ಆಡ್ತಾ ಇದ್ವಿ ಅಂದರೆ ನಾನು ಅವನು ಅಷ್ಟು ಜಗಳ ಆಡ್ತಾ ಇದ್ವಿ. ಬಟ್ ಇವಾಗ ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ಅಷ್ಟು ಫ್ರೆಂಡ್ಲಿ ಆಗಿದ್ದೀವಿ ನಾವಿಬ್ರೂ. ಸೊ ಈ ಸೈಡಲ್ಲಿ ಬಂದು ಸೌತೆಕಾಯಿ ಹಾಕಿದ್ದಾರೆ, ಮತ್ತು ಇಲ್ಲಿ ಬಂದ್ಬಿಟ್ಟು ಬೀನ್ಸ್ ಹಾಕಿದ್ದಾರೆ, ಹುಳಿಕಾಯಿ. ನೋಡಿ ನನ್ನ ಮಗಳಾಗಲೇ ನನಗಿಂತ ಮುಂಚೆ ಹೋಗ್ಬಿಟ್ಟಿದ್ದಾಳೆ ಅಲ್ಲ, ಅವ್ರ ಮಾವ ಇದ್ದಾನೆ ಅಂದ್ಬಿಟ್ಟು ಅವನಲ್ಲಿದ್ದಾನೆ ಸೌತೆಕಾಯಿ ಕಿತ್ಕೋತಾ ಇದ್ದಾನೆ. ಅದಕ್ಕೆ ಇವಳು ನೂನು ಮಾಮ ಮಾಮ ಅಂದ್ಕೊಂಡು ಹೊಂಟ್ಬಿಟ್ಲತ್ತ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ಳೀರು ಸೌತೆಕಾಯಿ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸೊ ಇದು ಹೊಸ್ದಾಗ ಕಲ್ತ್ಕೊಂಡಿರೋದವಳು ಗಾಡೀಲಿ ಥರ ಮುಂದೆ ಕುತ್ಕೊಂಡು ಹಿಂಗೆ ಹಿಡ್ಕೊಂಬಿಡೋಕ್ಕೆ, ಎಲ್ಲಾದರೂ ಹಂಪು ಅಥವಾ ಡೌನ್ ಏನಾದರೂ ಬಂದಿತ್ತವ ಏಮ್ ಹೇಳ್ತಾನೆ ಈ ಥರ ಹಿಡ್ಕೊಂಬಿಡೆ ಅಂತ. ಸೊ ಅವಾಗ ಅವಳು ಹಿಡ್ಕೊಬಿಡ್ತಾಳೆ. ಸೊ ಇವಾಗ ಇಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಸೊ ಮನೆಗೆ ಹೋದ್ಮೇಲೆ ನಮ್ಮ ತಾತ ನಮ್ಮ ಏಮಿ ಜೀನ್ಸ್ ನೋಡ್ಬಿಟ್ಟು ಏನಂದ್ರು ಅಂತೇಳಿ ಹಾಕಿದ್ದೀನಿ, ಪ್ಲೀಸ್ ನೋಡಿ ಅದನ್ನ. ಸೊ ನಮ್ಮ ತಾತ ಒಂದು ಜೀನ್ಸ್ ನೋಡ್ಬಿಟ್ಟು ಅಯ್ಯೋ ತೂತಾ ಅದಕ್ಕೆ 800 ರೂಪಾಯಿ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾ ಇತ್ತು. ಸೊ ಒಂಥರ ಚೆನ್ನಾಗಿತ್ತು ನಮ್ಮ ತಾತಂದು ಮಾತನ್ನು ಕೇಳಬೇಕು ಅಂದರೆ ಒಂಥರ ಇದು ಈ ಥರ ಒಂಥರ ಇನ್ನೋಸೆಂಟು ಅಲ್ಲ ಒಂಥರ ಇದು ಅಲ್ಲ ಅನ್ನಂಗೆ ಅನಿಸುತ್ತೆ. ಮತ್ತು ಇನ್ನು ಇವಳಂತೂ ಇವತ್ತೆಲ್ಲ ಫುಲ್ಲು ಬಳೆ ಸರದಲ್ಲೇ ಮುಳುಗೋಗ್ಬಿಟ್ಟಿದ್ಲು. ತೆಗೆಯೋದು ಹಾಕೋದು ಅದು ಹೆಂಗೆ ಅಂದರೆ ಅಲ್ಲಲ್ಲಿ ತೆಗಿತಾಳೆ, ತಿರ್ಗಿ ಆಮೇಲೆ ಹಾಕ್ತಾಳೆ. ಸರ ಕೊಡೆ ಬಳೆ ಕೊಡೆ ಅಂದರೆ ಯಾರಿಗೂ ಕೊಡಲ್ಲ. ಆಮೇಲೆ ಯಾರು ತಂದಿದ್ದು ಅಂದರೆ ಮಾಮ ತಂದಿದ್ದು ಅಂತಾಳೆ. ಬಟ್ ವಿಡಿಯೋ ರೆಕಾರ್ಡ್ ಮಾಡುವಾಗ ಮಾತ್ರ ಏನೂ ಮಾತಾಡಲ್ಲ, ಕಳ್ಳಿ ಥರ ಸೈಲೆಂಟ್ ಆಗಿಬಿಡ್ತಾಳೆ ನೋಡ್ಬಿಟ್ಟು. ನನ್ನ ಮಗಳೊಂಥರ ಹೇಳಬೇಕು ಅಂದರೆ ನಮ್ಗೆ ಅದೃಷ್ಟದ ಗೊಂಬೆನೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಸ್ವಲ್ಪ ಬೇಜಾರಿದೆ, ಏನ ಅವಳ ಜೊತೆ ನಾವು ಆಟ ಆಡೋಕ್ಕಾಗ್ತಾಯಿಲ್ಲ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು ಒಂದು ಸಖತ್ತು ಬೇಜಾರಿದೆ. ಬಟ್ ಅಲ್ಲಿ ಅಂದರೆ ಏನು ಅಂದರೆ ಅಲ್ಲಿ ನಮ್ಮಮ್ಮ ನನಗಿಂತ ನಿಜ ಹೇಳೋದಲ್ಲ, ನನಗಿಂತ ನಮ್ಮಮ್ಮ ಸಕ್ಕತ್ತಾಗಿ ನೋಡ್ಕೊಳ್ತಾರೆ. ಅವಳು ಊಟ ಇರ್ಬೋದು ನಿದ್ದೆ ಇರ್ಬೋದು ಟೈಮ್ ಟು ಟೈಮ್. ಅಲ್ಲಿ ಅಂದರೆ 9 ಗಂಟೆಗೆಲ್ಲ ಮಲ್ಕೊಬಿಡ್ತಾಳೆ, ಬೆಳಗ್ಗೆ 1 ಗಂಟೆಗೆ ಊಟ, ಮಧ್ಯಾಹ್ನ 1 ಗಂಟೆಗೆ ಊಟ, ರಾತ್ರಿ 1 ಗಂಟೆಗೆ ಊಟ, 1 ಗಂಟೆಗೆ ಅಲ್ಲು ಅನ್ನೋದೆಲ್ಲ ಒಂಥರ ಟೈಮ್ ಟೇಬಲ್. ನನಗಿಂತ ಚೆನ್ನಾಗಿ ನಮ್ಮಮ್ಮನೇ ಅರ್ಥ ಮಾಡ್ಕೊಂಬಿಟ್ಟಿದೆ ಅವಳನ್ನ. ಅವಳು ಏನು ಕೇಳ್ತಾಳೆ, ಅವಳು ಆ ಥರ ಮಾಡಿದ್ರೇನು, ಅವಳು ಬಿಹೇವಿಯರ್ ಈ ಥರ ಇದ್ದರೆ ಹೆಂಗೆ ಅನ್ನೋದೆಲ್ಲನೂ ತಿಳ್ಕೊಂಬಿಟ್ಟಿದ್ದಾರೆ. ಬಟ್ ನನಗೆ ಒಂದೊಂದ್ಸಲ ಅನಿಸುತ್ತೆ, ಅಯ್ಯೋ ಛೇ ನನ್ನ ಮಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ವಾ ಅಂತೇಳಿ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಒಂದು ಸ್ವಲ್ಪ ದಿನ ಅಂದರೆ ಅವಳನ್ನ ಸ್ಕೂಲ್ಗೆ ಹಾಕೋವರೆಗೂ ಅಲ್ಲೇ ಬಿಟ್ಟಿರ್ತೀನಿ. ಅಂದರೆ ಇನ್ನೂ 1 ವರ್ಷ ಅವಳು ಅಲ್ಲೇ ಇರ್ತಾಳೆ. ಅವಳನ್ನ ಸ್ಕೂಲ್ಗೆ ಹಾಕೋಕ್ಕೆ ಪ್ರೀ ನರ್ಸರಿಗೆ ನಾನು ಅದು 2 ವರ್ಷ 8 ತಿಂಗಳೇನೋ ಆಗಬೇಕು ಪ್ರೀ ನರ್ಸರಿಗೆ ಹಾಕ್ಬೇಕಂದ್ರೆ.
ಸೊ ಆವಾಗ ಕರ್ಕೊಬರ್ತೀನಿ. ಇನ್ನೂ ಒಂದು ವರ್ಷ ಅವಳು ಅಲ್ಲೇ ಇರ್ತಾಳೆ ಅಂದರೆ ಅಲ್ಲಿ ನಮ್ಮಮ್ಮ ಎಲ್ಲೂ ಹೊರಗಡೆ ಹೋಗಲ್ಲ ಅಲ್ವಾ, ಸೊ ಅಮ್ಮನಿಗೂ ಬೇಜಾರಾಗುತ್ತೆ ಒಬ್ಬರೇ ಇರ್ತಾರೆ. ಮತ್ತು ತಾತನೂ ಅಷ್ಟೇ, ನೀನು ಹೋಗು ಅವಳು ಸ್ಕೂಲ್ಗೆ ಹಾಕೋವರೆಗೂ ಇಲ್ಲೇ ಇರಲಿ ಅವಳು, ನಮಗೆ ಬೇಜಾರು ಮನೇಲಿರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಯಿರ್ತಾರೆ. ನಮ್ಮ ತಾತಂಗೆ ಮಖ ಮುತ್ತಿಗೆಲ್ಲ ಹೊಡಿತಾಳೆ ಅವಳು, ಆದರೂ ನಮ್ಮ ತಾತ ಇಷ್ಟಪಡುತ್ತೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಇಲ್ಲಿ ನಮ್ಮೂರಲ್ಲಿ ಕರಗಲಕ್ಷ್ಮಿ ಅಂತೇಳಿ ಲಕ್ಷ್ಮೀ ದೇವಸ್ಥಾನ ಇದೆ, ಸೊ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ಬಂದಿದ್ದೀನಿ. ನನ್ನ ತಮ್ಮ ಬೆಳಗ್ಗೆನೇ ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟಿದ್ದೀನಿ, ನಾನು ಹೇಳೋಣ ಅಂದ್ಕೊಂಡೆ ಬಟ್ ಮರ್ತೋದೆ ನಾನು, ಹೋಗೋಣ ಅಂತೇಳಿ ನಾನು ಬರ್ತೀನಿ ಅಂತ ಹೇಳೋಣ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಅವ್ನು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಂದ್ಬಿಟ್ಟಿದ್ದ. ಸರಿ ಆಯಿತು ಇರು, ನಾನು ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಸಂಜೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂಥರ ಇದು ನಮ್ಮೂರಿನ ಗ್ರಹಂ ದೇವತೆ ಅಂದರೆ ಕರಗ ದೇವತೆ ಕರಗಲಕ್ಷ್ಮಿ. ಇದು ಸಖತ್ತು ಪವರ್ಫುಲ್ಲು, ಒಂಥರ ಎಷ್ಟು ನಂಬ್ತೀವಿ ಗೊತ್ತಾ ನಾವು, ಅಷ್ಟು ನಂಬ್ತೀವಿ ನಮ್ಮೂರವರೆಲ್ಲ. ಮತ್ತು ಇದು ಬಂದ್ಬಿಟ್ಟು ಮಮ್ಮಿ ಮನೇಲಿ ಯಾವ ಥರ ಪೂಜೆ ಮಾಡಿದರು ಅಂದ್ಬಿಟ್ಟು ದೇವ್ರ ಮನೇಲಿ, ಸೊ ಒಬ್ಬಟ್ಟು ಕಾಳುಗಜ್ಜು ಅನ್ನ ರಸ ಮತ್ತು ಹೆಸರುಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಪೂಜೆಗೆ ಎಲ್ಲ ಜೋಡಿಸಿ ಪೂಜೆ ಮಾಡಿತ್ತು ಮಮ್ಮಿ. ಮತ್ತು ನನ್ನ ಮಗಳಿಗೆ ಊದ್ಗಡ್ಡಿ, ನಾನು ಮೊದಲೇ ಹೇಳಿದ್ನಲ್ಲ ಎಲ್ಲೂ ಕಾಣಂಗಿಲ್ಲ ಊದ್ಗಡ್ಡಿ, ಅಲ್ಲಿ ಪೂಜೆ ಮಾಡಿಬಿಡ್ತಾಳೆ. ಮತ್ತು ಇದು ಕಾಣಿಸ್ತಾ ಇದೆಯಲ್ಲ ಅರಶಿನ ಕುಂಕುಮದ್ದು, ಇದೊಂಥರ ಹಳೇ ಕಾಲದ್ದೇ ಅಂತ ಹೇಳ್ಬೋದು, ನಮ್ಮ ಅಜ್ಜಿ ಕಾಲದ್ದು. ಸೊ ಅದನ್ನು ನಮ್ಮಪ್ಪ ಎತ್ತಿಟ್ಬಿಟ್ಟಿದ್ರು, ಅದನ್ನ ನಾನು ರೀಸೆಂಟಾಗಿ ಅಂದರೆ ಲಾಸ್ಟ್ ಇಯರ್ ಯುಗಾದಿ ಹಬ್ಬದಲ್ಲಿ ಮನೆ ಕ್ಲೀನ್ ಮಾಡುವಾಗ ನೋಡ್ಬಿಟ್ಟು ಒಂಥರ ನೋಡೋಕ್ಕೆ ಚೆನ್ನಾಗಿದೆಯಲ್ವಾ ಅಂದ್ಬಿಟ್ಟು ಅದನ್ನು ಆವತ್ತಿಂದ ಆಚೆಗಿಟ್ಟೆ. ಸೊ ಇವಾಗ ಮಮ್ಮಿ ಏನು ಮಾಡ್ತಾ ಇದ್ದಾರೆ, ಅರಶಿನ ಕುಂಕುಮನ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಟಿದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದು ಸಖತ್ತಾಗಿದೆ. ಮತ್ತು ಇಲ್ಲಿ ನೋಡಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾಳೆ. ಸೊ ನೋಡಿದ್ರಲ್ಲ ಈ ವಿಡಿಯೋ, ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ನನ್ನ ಮಗಳದೇ ತುಂಬ ಮುಕ್ಕಾಲುವಾಗೈತಲ್ವ, ಸೊ ಅವಳ ಆ್ಯಕ್ಟಿವಿಟೀಸ್ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಓಕೆ, ಟೇಕ್ ಕೇರ್, ಬಾಯ್ ಬಾಯ್.